ಯಾವುದೇ ವ್ಯಕ್ತಿ ಸಮಾಜಮುಖಿ ಕೆಲಸಗಳನ್ನು ಮಾಡಿದಾಗ ಆ ವ್ಯಕ್ತಿಯನ್ನ ಈ ಸಮಾಜ ಸದಾ ಸ್ಮರಿಸುತ್ತದೆ ಅಂತಹ ಚಳುವಳಿಯ ವ್ಯಕ್ತಿ ಹರೀಶ್ ನಾಯ್ಕರಾಗಿದ್ದರು ಹರೀಶ್ ನಾಯ್ಕ ದುಡಿಯುವ ವರ್ಗದ ಧ್ವನಿಯಾಗಿದ್ದರು ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ನುಡಿದರು ದಾಡೇಲಿ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಸಿಐಟಿಯು ಹಾಗೂ ಎಡ ಸಂಘಟನೆಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕ ಮುಖಂಡ ಹಾಗೂ ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಹರೀಶ್ ನಾಯ್ಕರ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶಾಂತರಾಮ್ ನಾಯಕ್ ಮಾತನಾಡಿ ಕಾರ್ಮಿಕ ಮುಖಂಡನಾಗಿ ಬರಹಗಾರನಾಗಿ ಜನಪ್ರತಿನಿಧಿಯಾಗಿ ಹೋರಾಟದ ಬದುಕಿನಲ್ಲಿ ಹರೀಶ್ ನಾಯ್ಕ ದಾಂಡೇಲಿಗೆ ಹಾಗೂ ನಾಡಿನ ಚಳುವಳಿಗೆ ಕೊಟ್ಟ ಕೊಡುಗೆ ಅಪಾರವಾದದು ಜೀವಪರ ಕಾಳಜಿಯ ವ್ಯಕ್ತಿಯನ್ನ ಕಳೆದುಕೊಂಡಿದ್ದು ಬೇಸರದ ಸಂಗತಿ ಎಂದರು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಮಾತನಾಡಿ ಸಂಘಟನೆಯ ವಿಚಾರದಲ್ಲಿ ಹರೀಶ್ ನಾಯ್ಕರದು ಗಮನಾರ್ಹ ವ್ಯಕ್ತಿತ್ವ ಕ್ರಾಂತಿಕಾರ ಚಳುವಳಿಯ ಭಾಗವಾಗಿ ಸಮಾಜದ ಓರೆ ಕೋರೆಗಳನ್ನು ಅಸಂಗತ ವಿಚಾರಗಳನ್ನು ಬರಹದ ಮೂಲಕ ಬರೆದು ಸಾಮಾಜಿಕ ಕಳಕಳಿಯನ್ನ ತೆರೆದಿಟ್ಟವರು ಹೋರಾಟದ ಗುಣ ಹಾಗೂ ಕಾರ್ಮಿಕರ ಪರವಾಗಿದ್ದ ಅವರ ನಿಲುವುಗಳು ಸ್ಮರಣೀಯ ಎಂದರು ಸಿಐಟಿಯು ರಾಜ್ಯ ಮುಖಂಡ ಕೆ ಮಹಾಂತೇಶ್ ಸಿಐಟಿಯುನ ಜಿಲ್ಲಾಧ್ಯಕ್ಷ ತಿಲಕ್ ಗೌಡ ಧಾರವಾಡ ಜಿಲ್ಲಾ ಸಿಐಟಿಯು ಕಾರ್ಯದರ್ಶಿ ಮಹೇಶ್ ಪತ್ತಾರ್ ಇವರುಗಳು ಮಾತನಾಡಿ ಹರೀಶ್ ನಾಯ್ಕರ ಹೋರಾಟದ ಸಂಗತಿಗಳನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಆರ್ಪಿ ನಾಯ್ಕ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ಸಮುದಾಯ ಕರ್ನಾಟಕದ ಧಾರವಾಡ ಜಿಲ್ಲಾಧ್ಯಕ್ಷ ಬಿಇ ಇಳಿಗೇರ್ ಮುಂಡಗೋಡದ ಭೀಮಣ್ಣ ಭೋವಿ ನಿವೃತ್ತ ಪ್ರಾಚಾರ್ಯ ಯುಎಸ್ ಪಾಟೀಲ್ ಕಾರ್ಮಿಕ ಮುಖಂಡ ಗಣಪತಿ ನಾಯ್ಕ್ ಡಬ್ಲ್ಯೂಸಿಪಿಎಂ ನೌಕರರ ಸಂಘದ ಸಲೀಂ ಸೈಯದ್ ಮುಂತಾದವರು ಮಾತನಾಡಿದರು ಡಬ್ಲ್ಯೂಸಿಪಿಎಂ ಎಂಪ್ಲಾಯೀಸ್ ಯೂನಿಯನ್ ಭವರ್ ಸಿಂಗ್ ಜಗದೀಶ್ ನಾಯ್ಕ್ ಹಳಿಯಾಳ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ನ ಕೋಸಾವ್ ಡಿಸೋಜಾ ಶಶಿಕಲಾ ಬನ್ನಿಕೊಪ್ಪ ಹನುಮಂತ ಶಿಧೋಳಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ತಕ್ಕಪ್ಪ ಗುರುಬಣ್ಣನವರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕೃಷ್ಣ ಭಟ್ ಡಿವೈಎಫ್ಐ ಇಮ್ರಾನ್ ಖಾನ್ ಅಂಗನವಾಡಿ ನೌಕರರ ಸಂಘದ ಸುವರ್ಣ ಮಿರಾಶಿ ಸೇವಂತಿ ದಬಾಲಿ ಅಕ್ಷರದಾಸೋಹ ನೌಕರರ ಸಂಘದ ಜಯಶ್ರೀ ಮಿರಾಶಿ ಸೋವಿದ ಕುರಹಟ್ಟಿ ಅಂಗನವಾಡಿ ನೌಕರರ ಸಂಘದ ಪದ್ಮಾ ಕಾಳೆ ಜನವಾದಿ ಮಹಿಳಾ ಸಂಘಟನೆಯ ರತ್ನದೀಪ್ ಎನ್ಎಂ ಅಂಗನವಾಡಿ ನೌಕರರ ಸಂಘಟನೆಯ ಜಯಶ್ರೀ ಹಿರೇಕರ್ ಮುಂತಾದವರು ಇದ್ದರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ನಮ್ಮ ಅನೇಕ ಹಿರಿಯರು ಪ್ರಾಣತ್ಯಾಗವನ್ನ ಮಾಡಿದ್ದಾರೆ ಈ ದೇಶ ನನ್ನದು ನನ್ನ ದೇಶವನ್ನ ಪಾರತಂತ್ರದಿಂದ ಮುಕ್ತ ಮಾಡಬೇಕೆನ್ನುವ ಛಲ ಅವರಲ್ಲಿತ್ತೇ ಹೊರತು ಬೇರೆ ಇನ್ಯಾವ ವೈಯಕ್ತಿಕ ವಿಚಾರಗಳೂ ಇರಲಿಲ್ಲ ಎಂದು ಕರ್ನಾಟಕ ಕೊಂಕಣಿ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಆರ್ಪಿ ನಾಯ್ಕ್ ನುಡಿದರು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ನನ್ನ ದೇಶ ನನ್ನ ಹೆಮ್ಮೆ ಹಾಗೂ ವಿದ್ಯಾರ್ಥಿಗಳ ಗೀತಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಾತಿ ಧರ್ಮ ಭಾಷೆ ಎನ್ನುವ ಭೇದ ಭಾವವನ್ನ ಮಾಡದೆ ಎಲ್ಲರನ್ನ ಒಳಗೊಂಡು ಅತ್ಯಂತ ಕ್ರಿಯಾಶೀಲವಾಗಿ ನಿರಂತರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಕನ್ನಡ ಕಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಜೊತೆಯಾಗಬೇಕು ಎಂದರು ದೇಶ ಅಂತ ಹೇಳಿದ ಕೂಡಲೇ ನಾವು ಸೀದಾ ಬಾರ್ಡ್ರಿಗೆ ಹೋಗ್ಬಿಡ್ತೇವೆ ನಾ ಅಲ್ಲಿದ್ದಂಥ ಸೈನಿಕರ ಬಗ್ಗೆ ಯೋಚನೆ ಮಾಡ್ತೇವೆ ಆದರೆ ಅದ್ರ ಹೊರತಾಗಿಯೂ ಕೂಡ ಭಾಳಷ್ಟು ನಾವು ಯೋಚನೆ ಮಾಡುವಂಗಿದೆ ಏನಂದರೆ ನಮ್ಮ ದೇಶ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಾವು ನಮ್ಮ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟವರು ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಿ ಹೋಗುವುದು ನಮ್ಮ ದೇಶ ಕೊಡುವಂತಹ ಒಂದು ಗೌರವ ಅಂತ ನಾನು ತಿಳ್ಕೊಳ್ತೇನೆ ಮುಖ್ಯ ಅತಿಥಿಗಳಾಗಿದ್ದ ಪತ್ರಕರ್ತ ಸಂದೇಶ್ ಜೈನ್ ಮಾತನಾಡಿ ಇಂದಿನ ಮಕ್ಕಳಲ್ಲಿ ದೇಶಾಭಿಮಾನದ ಬಗ್ಗೆ ಪ್ರೀತಿ ಹುಟ್ಟಿಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಅರ್ಥಪೂರ್ಣವಾದುದು ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಸಾಂದರ್ಭಿಕವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಈ ದೇಶದ ಧರ್ಮಗ್ರಂಥವೇ ಆಗಿರುವ ಸಂವಿಧಾನವನ್ನ ಹಾಗೂ ವಿಶ್ವಕ್ಕೆ ಮಾದರಿಯಾಗಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗೌರವಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಡೆದುಕೊಳ್ಬೇಕು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ಮಹನೀಯರನ್ನ ಸದಾ ಸ್ಮರಿಸಬೇಕು ಎಂದರು ದೇಶ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಷ್ಟೇ ಅಲ್ಲ ಭೌಗೋಳಿಕವಾದ ವಿಸ್ತಾರ ಅಷ್ಟೇ ಅಲ್ಲ ಈ ದೇಶ ಅಂದ್ರೆ ಅದು ನನ್ನ ಅಭಿಮಾನ ಈ ದೇಶ ಅಂದ್ರೆ ಅದು ನನ್ನ ತಾಯಿ ಈ ದೇಶ ಅಂದ್ರೆ ಅದು ನನ್ನ ಪ್ರೀತಿ ಈ ದೇಶ ಅಂದ್ರೆ ಅದು ನನ್ನ ಅಸ್ಮಿತೆ ಎಲ್ಲವೂ ಕೂಡ ಈ ದೇಶ ಬಹಳ ಸೂಕ್ಷ್ಮವಾದ ವಿಚಾರಗಳ
ಒಳಗಡೆ ಕಂಡುಕೊಳ್ತೀವಿ. ಈ ದೇಶ ಅಂದ್ರೆ ಧರ್ಮ ಅಲ್ಲ, ಈ ದೇಶ ಅಂದ್ರೆ ರಾಜಕೀಯ ಅಲ್ಲ, ಈ ದೇಶ ಅಂದ್ರೆ ಜಾತಿ ಅಲ್ಲ, ಈ ದೇಶ ಅಂದ್ರೆ ಬಣ್ಣ ಅಲ್ಲ, ಇವು ಯಾವುದೂ ಅಲ್ಲ. ಎಲ್ಲರೂ ಇರುವ, ಎಲ್ಲರನ್ನ ಒಳಗೊಳ್ಳುವ ಒಂದು ಶಕ್ತಿಯೇ, ಒಂದು ಸ್ವರೂಪವೇ ಈ ದೇಶ. ಹಾಗಾಗಿ ಈ ದೇಶದ ಒಳಗಡೆ ಇರುವ ಐಕ್ಯತೆಯನ್ನ, ಸಮತೆಯನ್ನ, ಮತ್ತೆ ಈ ದೇಶ ಒಪ್ಪಿಕೊಂಡಿರುವ ಪ್ರಜಾಪ್ರಭುತ್ವದ ಆಶಯಗಳನ್ನ, ಈ ದೇಶದ ಧರ್ಮತಂತ್ರವೇ ಎಂದು ಪಾಲಿಸಿಕೊಂಡಿರುವ ಸಂವಿಧಾನದ ಆಶಯಗಳನ್ನ ಪಾಲಿಸಬೇಕಾದ, ಸಮತೆಯ ಮತ್ತು ಸೌಹಾರ್ದತೆಯ ದೇಶವನ್ನು ಕಟ್ಟಬೇಕಾದ ಜವಾಬ್ದಾರಿ ನಿಮ್ಮಂತಹ ಎಲ್ಲ ಮಕ್ಕಳ ಕೈಯಲ್ಲಿ ಇರೋದ್ರಿಂದ ಈ ತರದ ಒಂದು ದೇಶಪ್ರೇಮವನ್ನು ಕಟ್ಟುವ, ಬೆಳೆಸುವ ಕೆಲಸವನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಒಂದು ಸಣ್ಣ ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾಸನಿ 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 ಗರೆಸ ವೀರರು ಆಳಿದ ನಾಡು, ನಮ್ಮಯ ಹೆಮ್ಮೆಯ ಬೀಡು, ಭಾರತ ಮಾತೆಯ ಬಂಧನ ಕಳಚಿದ ವೀರರನೆಲ್ಲ ಸ್ಮರಿಸೋಣ ಇಂದು. ಪುಣ್ಯ ಭೂಮಿ ನಮ ಭಾರತ, ಕಾರ್ಯಕ್ರಮದಲ್ಲಿ ಕುಮಾರಿ ಸೃಷ್ಟಿಗೌಡ ಅಶ್ವಿನ್, ಕುಮಾರಿ ಗಾನವಿ ಶಾನಿ, ಕುಮಾರಿ ಶ್ರೇಯಾ ಕುಮಾರ್, ಕೋಮಲಾ ಸಾಲಿ, ಸ್ನೇಹಾ ಪಿಳ್ಳೆ, ಪ್ರತೀಕ್ ನಾಯ್ಕ್, ವೈಷ್ಣವಿ, ಮೀನಾಕ್ಷಿ ಕನ್ಯಾಡಿ ದೇಶಭಕ್ತಿ ಗೀತೆ ಹಾಡಿದ್ರು. ಕಸಾಪ ದಾಂಡಿಲಿ ತಾಲೂಕು ಘಟಕದ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದ್ರು. ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ವಂದಿಸಿದ್ರು. ಕಾರ್ಯಕಾರಿ ಸಮಿತಿಯ ಸದಸ್ಯ ಎನ್ಆರ್ ನಾಯ್ಕ್ ನಿರೂಪಿಸಿದ್ರು. ಕಸಾಪ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೆಹಿರೇಮಠ, ಪದಾಧಿಕಾರಿಗಳಾದ ಸುರೇಶ್ ಪಾಲನ್ಕರ್, ಅಕ್ಷಯ್ ಗೋಸಾವಿ, ಪ್ರವೀಣ್ ಸುಲಾಖೆ ಮುಂತಾದವರು ಸಹಕರಿಸಿದ್ರು. ದೇವರಾಜರಸು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಿದ್ದಾರೆ. ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹೆಚ್ಚಿನ ಒತ್ತು ನೀಡಿದ್ದರು ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಲ್ಟಿ ಪಾಟೀಲ್ ಹೇಳಿದರು. ಮುಂಡಗೋಡ್ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಪಟ್ಟಣದ ಮರಾಠ ಸಮುದಾಯ ಭವನದಲ್ಲಿ ಭಾನುವಾರ ನಡೆದ ದಿವಂಗತ ಡಿ ದೇವರಾಜ ಅರಸು ಅವರ 108ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭೂ ಕಾಯ್ದೆಯನ್ನ ಜಾರಿಗೆ ಮಾಡಿ ರೈತ ಕುಟುಂಬಗಳಿಗೆ ಜಮೀನು ಕೊಡಿಸಿದಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿತ್ವದ ನಾಯಕರನ್ನ ಸ್ಮರಿಸೋದು ನಮ್ಮೆಲ್ಲರ ಕರ್ತವ್ಯ ಎಂದರು. 108ನೇ ಜಯಂತಿ ಉತ್ಸವವನ್ನು ನಾವೆಲ್ಲರೂ ಭಾಳ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ತಾಲೂಕಾ ದಂಡಾಧಿಕಾರಿಗಳಾದಂಥ ಶಂಕರ ಗಾವಡಿಯವರೇ, ಪಟ್ಟಣ ಪಂಚಾಯತಿಯ ಸದಸ್ಯ ತಹಶೀಲ್ದಾರ್ ಶಂಕರ ಗೌಡಿ ಮಾತನಾಡಿ, 50 ವರ್ಷಗಳ ಹಿಂದೆ ರಾಜ್ಯವನ್ನಾಳಿದ ಡಿ ದೇವರಾಜ್ ಅರಸು ಅವರು ಮಾಡಿರುವ ಕ್ರಾಂತಿಕಾರಿ ಕೆಲಸಗಳಿಂದ ಇಂದಿಗೂ ಸ್ಮರಿಸಲಾಗ್ತಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಮೂಲಕ ಕ್ರಾಂತಿಕಾರಿ ಬದಲಾವಣೆ ತಂದರು. ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿದರು ಎಂದರು. ಈ ದೇವರಾಜ ಅರಸು ಅವರ ಕೊಡುಗೆಯಲ್ಲಿ ನಾವು ನೋಡಿದಾಗ
ರವಿ ಅಕ್ಕಿವಳ್ಳಿ ಉಪನ್ಯಾಸ ನೀಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಅಶೋಕ್ ಚಲವಾದಿ, ತುಕಾರಾಮ್ ಗುಡ್ಕರ್ ಮಾತನಾಡಿದರು. ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ಸುಜಾತಾ ಹಂಜಿ, ಅರುಣ್ ಗೊಂದಳೆ, ಡಿಎಫ್ ಮಡ್ಲಿ, ಲೋಕೋಪಯೋಗಿ ಎಇಇ ಮಹಾದೇವಪ್ಪ ಹ್ಯಾಟಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಿ ಚಂದ್ರಶೇಖರ್ ಇತರರು ಇದ್ದರು. ದೇವರಾಜರಸು ಈ ನಾಡು ಕಂಡ ರಾಜ್ಯ ರಾಜಕಾರಣದ ಅತ್ಯಂತ ಶ್ರೇಷ್ಠ ಧ್ರುವತಾರೆ ಎಂದು ತಾಲೂಕಾ ದಂಡಾಧಿಕಾರಿ ಅಶೋಕ್ ಭಟ್ ಹೇಳಿದರು. ತಾಲೂಕಾಡಳಿತ, ತಾಲೂಕ್ ಪಂಚಾಯತ್, ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂಕೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ ಡಿ ದೇವರಾಜ ಅರಸು ಅವರ 108ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಅರಸು ಸಮಾಜದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನ ತಂದರು. ಇಡೀ ರಾಷ್ಟಕ್ಕೆ ಮಾದರಿಯಾದ ಕಾರ್ಯಕ್ರಮಗಳನ್ನ ಕೊಟ್ಟ ಕೀರ್ತಿ ಅವರ ಮೇಲಿದೆ. ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗೆ ಅಡಿಪಾಯ ಹಾಕಿದ ಅರಸು ಅವರ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಮುಂದುವರಿಯಬೇಕಾದ ಜವಾಬ್ದಾರಿ ಇಂದಿನ ಪೀಳಿಗೆಯ ಮೇಲಿದೆ ಎಂದರು. ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಂತವರು ದಿವಂಗತ ದೇವರಾಜ ಅರಸು. ಅವರು ನಮ್ಮ ಕರ್ನಾಟಕದ ರಾಜಕಾರಣ ಕಂಡಂತಹ ಒಬ್ಬ ಶ್ರೇಷ್ಠ ರಾಜಕೀಯ ಧ್ರುವತಾರೆ ಅಂತ ಹೇಳಲಿಕ್ಕೂ ಏನು ಯಾವುದೇ ರೀತಿ ಮುಜುಗರ ಪಡಬೇಕಾದ ಅವಶ್ಯಕತೆ ಇಲ್ಲ. ಇವರು ಮೈಸೂರಿನಲ್ಲಿ ಜನಿಸ್ತಾರೆ, ಕೆಲಸ ಮಾಡ್ತಾರೆ, ಸಾರಿಗೆ ಮಂತ್ರಿಯಾಗಿದ್ದಾರೆ, ಪ್ರವಾಸೋದ್ಯಮ ಮಂತ್ರಿಯಾಗಿದ್ದಾರೆ, ಮೀನುಗಾರಿಕೆ ಮಂತ್ರಿಯಾಗಿದ್ದಾರೆ, ರೇಷ್ಮೆ ಮತ್ತೆ ಕಾರ್ಮಿಕ ಖಾತೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪದ್ಮಶ್ರೀ ಡಾಕ್ಟರ್ ತುಳಸಿಗೌಡ ಮಾತನಾಡಿ, ಗಿಡಗಳನ್ನ ನೆಟ್ಟು ಅವುಗಳನ್ನ ಬೆಳೆಸೋದು ಒಂದು ಅಮೂಲ್ಯ ಕೊಡುಗೆ. ಗಿಡ ಮರಗಳೇ ನನಗೆ ಮಕ್ಕಳಿದ್ದಂತೆ. ನೀವು ಗಿಡಗಳನ್ನ ಬೆಳೆಸಿ ಪರಿಸರವನ್ನ ಉಳಿಸಿ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಮಾತನಾಡಿ, ದೇವರಾಜ ಅರಸು ಅಂದು ಮಾಡಿದ ಸಾಮಾಜಿಕ ಕಾರ್ಯಗಳು ಮತ್ತು ಅವರು ಸಾಮಾಜಿಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ರೀತಿ ಮೆಚ್ಚುವಂತದ್ದು ಎಂದರು. ತಾಲೂಕ್ ಪಂಚಾಯತ್ ಯೋಜನಾಧಿಕಾರಿ ನಾಗಭೂಷಣ್ ಕಲ್ಮನೆ, ಹಿರಿಯ ನಾಗರಿಕ ಹೊನ್ನಪ್ಪ ನಾಯಕ್ ಮಾತನಾಡಿದರು. ವೇದಿಕೆಯಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಸವಿತಾ ಶಾಸ್ತ್ರಿ ಮಠ, ಪುರಸಭೆಯ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಡಾಕ್ಟರ್ ತುಳಸಿಗೌಡ ಹಾಗೂ ನಾಟಿ ವೈದ್ಯ ಹನುಮಂತ ಗೌಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ಹರೀಶ್ ಪಟಗಾರ್, ಸಹನಾ ನಾಯ್ಕ್ ಅವರನ್ನ ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕಿ ಸವಿತಾ ಗೌಡ ಸ್ವಾಗತಿಸಿದ್ರು. ಚಂದನಾ ಸಂಗಡಿಗರು ನಾಡಗೀತೆ ಹಾಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು
ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.